ಅಂಥದ್ದು. ಯಾಕಂತ ಹೇಳಿದರೆ ಜನರಲ್ ಆಗಿ ಈಗ ಅಮೆರಿಕಾ ದೇಶ ಅದು ರೆವೆನ್ಯೂ ಮತ್ತು ಟ್ಯಾಕ್ಸಲ್ಲಿ ನಡೆಯುವಂಥ ದೇಶ, ಭಾರತ ದೇಶ ಸಂಪ್ರದಾಯ ಮತ್ತು ಮಾನವೀಯತೆ ನಡೆಯುವಂಥ ದೇಶ. ಆದರೆ ಜಿ ಎಸ್ ಟಿ ಇವತ್ತು ಟ್ಯಾಕ್ಸ್ ತಂದು ನಮಗೇನಾಗಿದೆ ಅಂತ ಹೇಳಿದರೆ, ಇವತ್ತು ಮಂಡಕ್ಕಿಗೆ ಟ್ಯಾಕ್ಸ್, ಅಕ್ಕಿ ಮೇಲೆ ಟ್ಯಾಕ್ಸ್, ಇವತ್ತು ಮಕ್ಕಳ ಬ್ಯಾಗ್ ಮೇಲೆ ಟ್ಯಾಕ್ಸ್, ಪ್ರತಿಯೊಂದು ಅಗತ್ಯ ಅಲ್ಲ ವಿಜಯ್ ಅಗತ್ಯ ವಸ್ತುಗಳ ಮೇಲೆ ಇವತ್ತು ಟ್ಯಾಕ್ಸ್ ಆಗಿ ತಂದು ನಾವು ಕೂಡ ಇವತ್ತು ಅಮೆರಿಕದಲ್ಲಿ ಬರೀ ಟ್ಯಾಕ್ಸ್ ಕಲೆಕ್ಷನ್ನಲ್ಲಿ ಇವತ್ತು ವಿದೇಶ ಆಗುವಂಥ ಪರಿಸ್ಥಿತಿ ಆಗಿಬಿಟ್ಟಿದೆ. ಜನರೆಲ್ಲರೂ ಕೂಡ ಕಷ್ಟದ ಮೇಲೆ ಕಷ್ಟದಲ್ಲಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಇವತ್ತು ಜವಾಬ್ದಾರಿ ಇದೆ, ನಾನು ಇದನ್ನು ಹೇಳ್ದಂತಲ್ಲ, ವಿ ಹ್ಯಾವ್ ರೆಸ್ಪಾನ್ಸಿಬಿಲಿಟಿ. ಈ ಎಲ್ಲ ಸಣ್ಣ ಸಣ್ಣ ವಿಚಾರಗಳು ನಾವು ಇವತ್ತು ಯಾಕೆ ಹೇಳಿದರೆ, ಪ್ರತಿಯೊಂದು ವಿಚಾರದಲ್ಲಿ ಮಂಡಕ್ಕಿಂದ ಎಂದು ಮೊಸರಿಂದ ಎಂದು ಹಾಲಿಂದ ಹಿಡಿದು ನಮ್ಮ ಸ್ಕೂಲ್ ಬ್ಯಾಗ್ಸ್ಗೆ ಹಿಡಿದು ಮಕ್ಕಳ ನೋಟ್ ಪುಸ್ತಕ ಹಿಡಿದು ಪ್ರತಿ ಹುಟ್ಟಿನಿಂದ ಸಾವು ತನಕ ಕೂಡ ಟ್ಯಾಕ್ಸಲ್ಲೇ ಇವತ್ತು ಕಟ್ಟುವಂಥ ಪರಿಸ್ಥಿತಿ ಇವತ್ತು ಜಿ ಎಸ್ ಟಿ ಮುಖಾಂತರ ದೇಶದಲ್ಲಿ ಆಗಿದೆ. ಸರ್ಕಾರದ ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ. ರಾಜ್ಯದ ಜನತೆ ನೋವನ್ನು ನಾವು ಕೇಂದ್ರಕ್ಕೆ ತಿಳಿಸುವಂಥ ಕೆಲಸ ನಾವು ಇವತ್ತು ಮಾಡಲೇಬೇಕು. ನೀವು ಏನು ಇವತ್ತು ನಮಗೆ ಜಿ ಎಸ್ ಟಿ ಟ್ಯಾಕ್ಸ್ ಇವತ್ತು ನೀವು ರೆಕ್ಟಿಫಿಕೇಷನ್ ಮತ್ತು ಅಮೆಂಡ್ಮೆಂಟ್ ಮಾಡಿ ಕಳಿಸಿದ್ದೀರಿ, ಇದು ಸರಿಯಲ್ಲ, ಇದನ್ನು ಮರುಪರಿಶೀಲಿಸಬೇಕಂತೇಳಿ ನಾವು ಇಲ್ಲಿಂದ ನಿರ್ಣಯ ಮಾಡಿ ನಾವು ಕಳಿಸ್ಬೇಕಂತೇಳಿ ರಾಜ್ಯದಂತ ಪರವಾಗಿ ನಾನು ಇವತ್ತು ಬಯಸ್ತೇನೆ. ಈಗ ಮಾನ್ಯ ಅಧ್ಯಕ್ಷ ಖಾದರ್ ಅವ್ರು ಹೇಳಿದಾಗ ಈ ಬಿಲ್ ಬಗ್ಗೆ ಏನು ಪ್ರಶ್ನೆ ಇಲ್ಲ, ಕಾನ್ಸ್ಟಿಟ್ಯೂಷನ್ ಅದೇ ಅದು ಪಾಸ್ ಮಾಡಬೇಕು. ಆದರೆ ನಮಗೆ ಎಷ್ಟು ಜವಾಬ್ದಾರಿ ಇದೆ ಅಷ್ಟೇ ಜವಾಬ್ದಾರಿ ನಿಮ್ಮ ಮೇಲೆ ಅದೇ ಅಂತ ನಾ ಭಾವಿಸ್ತೇನೆ. ಈಗ ಯು ಟಿ ಖಾದರ್ ಹೇಳಿದಾಗ ಮೊಸರು, ಅವಲಕ್ಕಿ, ಸ್ಕೂಲ್ ಬ್ಯಾಗ್ಸು, ಇದರ ಮೇಲೆ ಈಗ ಭಾರತ ಸರ್ಕಾರ ಟ್ಯಾಕ್ಸ್ ಹಾಕಿದೆ. ತಾವು ಸ್ಪಷ್ಟವಾಗಿ ಹೇಳ್ಬೋದಲ್ಲ, ನಮಗೆ ಅಧಿಕಾರ ಇದೆ, ಈ ಥರದ ಟ್ಯಾಕ್ಸು ವಸೂಲು ಮಾಡೋದು ಕಷ್ಟ, ಈಗಾಗಲೇ ತಮ್ಗೆ ಗೊತ್ತು ಎಷ್ಟು ಬೆಲೆ ಏರಿಕೆ ಆಗಿದೆ ಅಂತ. ಕೇವಲ ಬಡವ್ರ ಮೇಲೆ ಆದ ಸಾಮಾನ್ಯ ಎಲ್ಲರ ಮೇಲೆ ಆದರ ಭೀಷತ್ ಆಗಿದೆ. ಒಂದು ಕಡೆ ಮತ್ತೊಂದು ಕಡೆ ನಿರುದ್ಯೋಗ ಇದೆ, ಜನ ಇಷ್ಟು ಕಷ್ಟದಲ್ಲಿದ್ದಾಗ ಇಸೆನ್ಷಿಯಲ್ ಕಮ್ಯುನಿಟೀಸ್ ದಿನನಿತ್ಯ ಇದು ಯಾವ ಮನೆಗೂ ತಪ್ಪಿದಲ್ಲ. ಎಲ್ಲ ಮನೆಯಲ್ಲಿ ಈ ಎಲ್ಲ ಮಕ್ಕಳು ಶಾಲೆಗೆ ಹೋಗ್ತಾರೆ, ಬುಕ್ಸು ಬ್ಯಾಗ್ಸು ತರಬೇಕು, ಮೊಸರು, ಅಕ್ಕಿ, ಗೋಧಿ, ಮಂಡಕ್ಕಿ ಹೇಳಿದರು. ಹಾಗಾಗಿ ಇದು ನಾನು ನಿಮಗೇನು ಸರ್ಕಾರಕ್ಕೆ ಮುಖ್ಯಮಂತ್ರಿ ನಮ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಮುಖ್ಯಮಂತ್ರಿಗಳೇ ಎಸ್ ಪಾಟೀಲ್ ಪದ್ಮಿಟ್ ಪಾಟೀಲ್, ನಾನು ನಿಮ್ಗೆ ಮನವಿ ಮಾಡ್ತಾ ಇದ್ದೇನೆ, ಈ ಬಿಲ್ಲು ಪ್ರಶ್ನೆ ಏನಿಲ್ಲ, ಅದು ಪಾಸ್ ಆಗ್ಬೋದು, ಅದ್ರ ಬಗ್ಗೆ ಕಾನ್ಸಿಕ್ವೆನ್ಸ್ ಇಲ್ಲ. ಆದರೆ ತಾವು ಈ ಏನು ರೀಸೆಂಟ್ಲಿ ಏನು ಕೇಂದ್ರ ಸರ್ಕಾರ ಇಸೆನ್ಷಿಯಲ್ ಕಮ್ಯುನಿಟಿ ಹೇಳಿದ ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ, ಯು ಕ್ಯಾನ್ ಟೇಕ್ ಅಪ್ ದ ಮ್ಯಾಟರ್ನು ಆನ್ ಬಿಹಾಫ್ ಆಫ್ ದ ಸ್ಟೇಟ್, ಯಾಕಂದ್ರೆ ಯು ವಿಲ್ ಬಿ ಡಿಫೆಂಡಿಂಗ್ ದ ಪುವರ್ ಪೀಪಲ್, ದ ಕಾಮನ್ ಪೀಪಲ್, ಆಲ್ ಸೆಕ್ಷನ್ಸ್ ಆಫ್ ಬಿನ್ ಎಫೆಕ್ಟೆಡ್. ಯಾವ ಸೆಕ್ಷನ್ ಎಫೆಕ್ಟ್ ಆಗಿಲ್ಲ ಇದರಿಂದ? ಸೊ ತಾವು ಸರ್ವಾನುಮತದ ಬೇಕಾದ ನಿರ್ಣಯ ಮಾಡಿ ಹೌಸಲ್ಲಿ, ಲೆಟ್ ದರ್ ಬಿ ರೆಸೊಲ್ಯೂಷನ್ ಇನ್ ದ ಎಂಟೈರ್ ಹೌಸ್, ಈ ಟ್ಯಾಕ್ಸು ನಾವು ಕೊಡೋದಿಲ್ಲ, ಭಾರತ ಸರ್ಕಾರ ವಾಪಸ್ ತೊಗೊಳ್ಬೇಕು. ಯಾಕೆ ಇಟ್ ಇಸ್ ದ ಪೀಪಲ್, ಆ ಜವಾಬ್ದಾರಿ ಇವತ್ತು ತಮ್ಮ ಕೈಯಲ್ಲಿ ಜನ ಅಧಿಕಾರ ಕೊಟ್ಟಿದ್ದಾರೆ. ತಮ್ಮ ಕೈಯಲ್ಲಿ ಅಧಿಕಾರ ಕೊಟ್ಟಾಗ ನಾವು ವಿರೋಧ ಪಕ್ಷದಲ್ಲಿರ್ಬೋದು, ನಿಮ್ಗೆ ಗಮನಕ್ಕೆ ತೊಗೊಳ್ಳೋ ಅಧಿಕಾರ ನಮಗದೇ, ಅದಕ್ಕಿಂತ ಹೆಚ್ಚು ನಮ್ಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನಿರ್ಣಯ ತಗೊಳ್ಳೋದು ಅಲ್ಟಿಮೇಟ್ಲಿ ತಾವು, ಆ ನಿರ್ಣಯ ತಾವು ತಗೊಂಡು ಸರ್ವಾನುಮತದಿಂದ ಒಂದು ನಿರ್ಣಯ ತಗೊಂಡು ಯು ಟೇಕ್ ಅಪ್ ದ ಮ್ಯಾಟರ್ ವಿತ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಸೇ ದಟ್ ಎಸ್ ಪಟೇಲ್ ಪೋಸ್ಟ್ ಬಿಲ್ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಹೇಳುತ್ತಿದ್ದಾರೆ, ಆಮೇಲೆ ಬರ್ಸರಲ್ಲ ಹೇಳಿ. ಮತ್ಯಾರ್ಯಾವ ಮತ್ಯಾರು ಮಾತಾಡೋರು ಇದ್ದಾರೆ? ಶಿವಲಿಂಗೇಗೌಡರು, ಒಂದ್ ನಿಮಿಷ ಶಿವಲಿಂಗೇಗೌಡರು, ಒಂದ್ ನಿಮಿಷ ಶಿವಲಿಂಗೇಗೌಡರು ಕೊಡ್ತೀನಿ. ನಾವೇನು ಬೇಸ್ ವೈಡನ್ ಮಾಡಿ ಬೇರೆ ಬೇರೆ ಪ್ರೊಡ್ಯೂಸರ್ಸ್ನೆಲ್ಲ ಬಿಲ್ಲಲ್ಲಿ ತಂದಿದ್ದೀರಿ, ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಅಥವಾ ಒಂದು ತೀರ್ಮಾನ ಮಾಡಿ ಕಳಿಸಿ ಇಂತಿಂಥವೆಲ್ಲ ಬಿಡಿ ಮೊಸರು ಹಾಲು ಅಂತ. ದಟ್ಸ್ ಅ ಡಿಫ್ರೆಂಟ್ ಇಶ್ಯೂ. ನಾ ಈ ಬಿಲ್ ಬಗ್ಗೆ ಏನು ಯಾರ್ದು ತಕರಾರು ಇಲ್ಲ, ಐ ಥಿಂಕ್ ಬಿಲ್ನ ಪಾಸ್ ಮಾಡ್ಕೊಳ್ಳಿ. ಕೇಂದ್ರ ಸರ್ಕಾರಕ್ಕೆ ಹೆದರ್ಬೇಕಂತಿಲ್ಲ, ಜನರಿಗೆ ಹೆದರಿ ಎಲ್ಲರಿ, ಮುಖ್ಯಮಂತ್ರಿಗಳು ಸರ್ಕಾರ ಜೊತೆ ವಿಶ್ವಾಸವಾಗಿ ಸರ್ಕಾರ ನಡೆಸ್ತಿದ್ವು, ಹೆದರ್ಕೊಂಡು ನಡೆಸ್ತಾ ಇಲ್ಲ. ಮಾಧುಸ್ವಾಮಿ ಅವ್ರು ನಮಗೆ ಹೆದರ್ಸ್ತಾರೆ, ಕೇಂದ್ರ ಸರ್ಕಾರಕ್ಕೆ ವಿಶ್ವಾಸ ಸರ್ಕಾರ ನಡೆಸ್ತಾ ಇದ್ದೀವಿ, ಹೆದರ್ಕೊಂಡು ಸರ್ ಏನೋ ಸಮಸ್ಯೆ ಸೃಷ್ಟಿ ಮಾಡಿ ಕುಂತ ಬಿಡ್ತಾರಲ್ರಿ. ಮಾಧುಸ್ವಾಮಿ ಯಾರು ಏನ್ ಹೆದರ್ಸ್ತಾರೆ ನಮ್ಮನ್ನು? ನಾನು ಯಾರು ಹೆದರ್ಸುದು ಅಂತ ಹೇಳ್ತಾ ಇಲ್ಲ, ಕೇಂದ್ರ ಸರ್ಕಾರ ಹೆದರು ಪ್ರಶ್ನೆ ಇಲ್ಲ. ಏನ್ ಅಭಿಪ್ರಾಯ ಇದೆ ಈ ಸದನದು? ಮಾನ್ಯ ಮುಖ್ಯಮಂತ್ರಿಯವರು, ಮಾನ್ಯ ಪ್ರಧಾನ ಮಂತ್ರಿಗಳಿಗೆ, ಹಣಕಾಸು ಸಚಿವರಿಗೆ, ಹಣಕಾಸು ಸಚಿವ ನಮ್ಮವ್ರು ಇದಾರೆ, ನಮ್ಮ ರಾಜ್ಯದಿಂದ ಆರ್ಸೋಗಿದ್ದಾರೆ, ಗಮನಕ್ಕೆ ತರಬಹುದಲ್ಲ, ಏನ್ ತಪ್ಪದೆ?
ಏನ್ ತಪ್ಪಾದ್ರೆ ಆ ಮುಖ್ಯಮಂತ್ರಿ ಅಟ್ ಲೀಸ್ಟ್ ತಾವು ಇವತ್ತು ಅದರ ಬಗ್ಗೆ ಗಮನ ತರ್ತೀನಿ ಅಂತ ಹೇಳಿ. ಏನ್ ತಪ್ಪದೆ ಒಂದೇ ನಿಮಿಷ ಮಾನ್ಯ ಸಭಾಧ್ಯಕ್ಷರೇ, ಇವರೆಲ್ಲ ಹೇಳಿರುವಂಥದ್ದು ಜಿ ಎಸ್ ಟಿ ಕೌನ್ಸಿಲಲ್ಲಿ ಚರ್ಚೆಯಾಗಿ ಯುನಾನಿಮಸ್ ಆಗಿ ಒಪ್ಕೊಂಡಿರುವಂಥದ್ದು. ಅದರಲ್ಲಿ ಕೆಲವು ವಿಚಾರಗಳಲ್ಲಿ ಏನಿದೆ ಈಗ ಉದಾಹರಣೆಗೆ ಕರ್ಡ್ಸ್ ಬಗ್ಗೆ, ಕರ್ಡ್ಸ್ ಬಗ್ಗೆ ಟ್ಯಾಕ್ಸ್ ಅಲ್ಲ, ಕರ್ಡ್ಸ್ಗೆ ಬ್ರ್ಯಾಂಡೆಡ್ನವರು ಉಪಯೋಗ ಮಾಡುವಂಥ ಪ್ಯಾಕಿಂಗ್ ಇದರ ಮೇಲೆ ಅವರು ಕ್ರೆಡಿಟ್ ತೊಳಕಾಗ್ತಿರಲಿಲ್ಲ, ಅದಕ್ಕೆ ಅದಕ್ಕೊಂದು 5% ಟ್ಯಾಕ್ಸ್ ಹಾಕಿ ಅವ್ರು ಕ್ರೆಡಿಟ್ ತೊಗೊಳ್ತಾರೆ. ಆ್ಯಕ್ಚುಲಿ ಅವರು ಇನ್ನು ರೇಟ್ ಕಡಿಮೆ ಆಗುತ್ತೆ ಅಂತ ಪಾಸ್ ಆನ್ ಮಾಡ್ಬೋದು, ಅದು ಆಗ್ತಾ ಇಲ್ಲ. ಹೀಗಾಗಿ ನಾವು ನೆಕ್ಸ್ಟ್ ಜಿ ಎಸ್ ಟಿ ಕೌನ್ಸಿಲಲ್ಲಿ ಕೆಲವು ವಿಚಾರಗಳನ್ನು ಇಂಪ್ಲಿಮೆಂಟೇಷನ್ ವಿಚಾರದಲ್ಲಿ ಕೈಗೆತ್ಕೊಳ್ತೀವಿ. ಕೈಗೆತ್ಕೊಂಡಾಗ ಈ ನಿಮ್ಮ ಏನು ವಿಚಾರಗಳಿದೆ ಅವನ್ನು ಕೂಡ ನಾನು ಪ್ರತಿಪಾದಿಸ್ತೇನೆ. ಏನಾಗಿದೆ, ಕೆಲವು ಯಾವುದೇ ಒಂದು ಉದ್ದೇಶಕ್ಕೆ ಇದು ಜಿ ಎಸ್ ಟಿ ಅಂತಂದರೆ ಸ್ವಲ್ಪ ಅಷ್ಟು ಡೈರೆಕ್ಟಾಗಿ ಟ್ಯಾಕ್ಸ್ ಕಟ್ಟೋದು, ಟ್ಯಾಕ್ಸ್ ರಿಮಿಟ್ ಮಾಡೋದಲ್ಲ, ಲಾಟ್ ಆಫ್ ಇನ್ವರ್ಟ್ ಕ್ರೆಡಿಟ್ಸ್ ಇರ್ತವೆ. ಆ ಕ್ರೆಡಿಟಲ್ಲಿ ಕೆಲವು ಈಗ ಪ್ಯಾಕೇಜಿಂಗ್ ಮಾತ್ರ ಇರ್ತದೆ, ಇನ್ನೊಂದಕ್ಕೆ ಮೇನ್ ಪ್ರಾಡಕ್ಟಿಗೆ ಇರೋದಿಲ್ಲ. ಅದು ಕೆಲವು ಮೇನ್ ಪ್ರಾಡಕ್ಟ್ ಇರ್ತದೆ, ಪ್ಯಾಕೇಜಿಂಗ್ ಇರೋದಿಲ್ಲ. ಪ್ಯಾಕೇಜಿಂಗಿಗೆ ಅವ್ರು ಯಾರು ಮಾಡ್ತಾಯಿದ್ರು ಅವ್ರ ಕ್ರೆಡಿಟ್ ಇಲ್ಲದೆ ರೇಟ್ ಜಾಸ್ತಿ ಮಾಡಿದ್ರು, ಅದಕ್ಕೆ ನಾವು ಕ್ರೆಡಿಟ್ ಕೊಡೋ ಸಲುವಾಗಿ ಅದು ಮಾಡಿ ಅವ್ರು ರೇಟ್ ಕಡಿಮೆ ಮಾಡಬೇಕು. ಬಟ್ ದ್ಯಾಟ್ ಇಸ್ ನಾಟ್ ಹ್ಯಾಪ್ನಿಂಗ್. ದ್ಯಾಟ್ಸ್ ವೈ ದಿಸ್ ಹ್ಯಾಸ್ ಬಿನ್ ರೇಸ್ಡ್ ಬೈ ಅವರ್ ಸೆಲ್ಸ್ ಆಸ್ ವೆಲ್ ಆಸ್ ಅದರ್ ಸ್ಟೇಟ್ಸ್. ನೆಕ್ಸ್ಟ್ ಇದರಲ್ಲಿ ನಾವು ಚರ್ಚೆ ಮಾಡ್ತೀವಿ.